ಸಂತೋಷ್ ದ್ಯಾಮುಗಳ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ ಒತ್ತಿ. ಕೂಡಿರ್ತಕ್ಕಂತ ಸಮಸ್ತ ನನ್ನ ಆತ್ಮೀಯ ಬಂಧುಗಳಲ್ಲಿ ಇದು ಮೂರನೇ ಸಂಧಿನ ವಂದನೆಗಳನ್ನಾದರೂ ಸಲ್ಲಿಸಿ ಅದಕ್ಕೆ ಮಾತನಾಡಿರ್ತಕ್ಕಂಥವ್ರ ಮಾತಿನಲ್ಲಿ ಹಿಂಗೆ ಹೇಳ್ತಾರೆ ಗೌರವನ ಏನು ಸಂದರ್ಭ ಮಾತಾ ಪಲ್ಲವರ ಒಡನಾಟ ಬೆಲ್ಲವನ್ನು ಮೆದ್ದಂತೆ. ಹೌದು ಅದೇ ಪಲ್ಲವರ ಒಡನಾಟ ಬೆಲ್ಲವನ್ನು ಮೆದ್ದಂತೆ ಅದು ಅಲ್ಲದೆ ಅವರೆಂಬ ಅಜ್ಞಾನಿ ಒಡನಾಟ ಕಲ್ಲು ಹೋದಂತೆ ಸರ್ವಜ್ಞ ಅಂತ ಹೇಳಿದ್ರು. ಹೀಗಂದ್ರೆ ಏನಿಪ್ಪ ಮಾತಾ ಬಲ್ಲವರ ಜೋಡಿ ಗೆಲ್ತಾನ ಮಾಡ್ರೆ ಅಂದ್ರೆ ಹೌದ ಬೆಲ್ಲದಂತ ಒಂದೆರಡು ಮಾತುಗಳು ಸಿಗುತ್ತಾವ ಸಿಗ್ತಾವು ಹಿತ ನುಡಿಗಳು ಸಿಗ್ತಾರಿಪ್ಪ. ಅದೇ ಅಜ್ಞಾನಿ ಜೋಡಿ ನಾವು ಜಗಳ ಮಾಡ್ರೆ ಅಂದ್ರ ಏನಕ್ಕಂದಿಪ್ಪ ಮಡ್ಡಿಯೊಳಗಿನ ಗುಂಡದಲ್ಲಿ ನೀವು ಏಟೇ ತಿನ್ನೋದು ಆತದ ಕರೆ ಸುಖ ಅನ್ನುವಂತದ್ದು ಸಿಗುವುದಿಲ್ಲಪ್ಪ ಸಿಗುದಿಲ್ಲ. ಅದಕ್ಕೆ ಹೇಳಿದ್ರಿ ಇನ್ನೊಂದು ಕಡೆ ಮಾತ್ಮಾರು ಏನತ್ ಹೇಳಿದ್ರ ಮಾತ ಆನೆ ನೀರಾಟದೋಳು ಮೇಣವನ್ನ ಕಂಡಂಜುವುದೇ. ಹೌದು ಅದ ಆನೆ ನೀರಾಟದೋಳು ಮೇಣವನ್ನ ಕಂಡಂಜುವುದೇ. ಹೌದು ಹೇನ ಮನುಜನ ಬೇರು ನೋಡಿಗೆ ತತ್ವದ ಜ್ಞಾನೇಂಜುವನೆ ಸರ್ವಜ್ಞ ಅಂತ ಹೇಳಿದ್ರು. ಹಿಂಗಂದ್ರೆ ಏನ್ರಿಪ್ಪ ಮಾತ ಆನೆ ಸಮುದ್ರದಂಡೆಯೊಳಗದ ನೀರು ಕುಡ್ಲಿಕ್ಕೆ ಹೋಯ್ತಂದ್ರೆ ಬೀರುವನ ಏನಕ್ಕದಿಪ್ಪ ಅದು ಮೇಣಿ ಎಂದು ಅಂಜುದಿಲ್ಲ. ಅಂಜುದಿರಿ ಎಂದು ಅದೇ ಜ್ಞಾನಿ ಹಾಗೆ ಹೋಗು ಮುಂದೆ ಅಜ್ಞಾನ ಇದ್ದಾವಂತ ಬಾಯಿಲಿಂದ ಕೆಟ್ಟ ಹೊಲಸು ಶಬ್ದಗಳು ಮಾತಾಡಿದ್ರೆ ಹೌದು ಅವ ತಿರುಗಿಸೋದಕ್ಕೆ ನೋಡುದಿಲ್ಲ. ಯಾಕತ್ತ ಕೇಳಿದ್ರೆ ಹೌದು ಅದರ ಜೋಡಿನನ್ನು ಯಾರೇ ಇಲ್ಲ ತಿಳ್ಕೊಂಡು ನೋಡುದಿಲ್ಲ. ಯಾಕತ್ತ ಕೇಳಿದ್ರೆ ನೋಡುದು ಅಂತಂದ್ರೆ ಅದರಂಗ ಅದು ಆಗ್ಬೇಕಾಗ್ತದೆ. ಹೌದು ಹೌದು ಅಲ್ಲಿ ಈಗ ಈ ಮಾತು ಯಾಕೆ ಹೇಳುದಂತ ಕೇಳಿದ್ರೆ ಯಾಕ್ರಿಪ್ಪ ಪ್ರವಚನ ಹೇಳಕ್ಕ ಈ ಅಳವರಂತ ಗ್ರಾಮಕ್ಕೊಬ್ರು ಸ್ವಾಮಿಗಳು ಕಾರಣ ಕೊಟ್ಟು ಹೊಂಟಿರುತ್ತ. ಏನೋ ಕಾರಣ ಕಾರಣ ಹೌದು ಹೌದು ಕಾರಣ ಕೂತ್ ಹೊಂಟಾರ. ಅದು ಏನಾಗ್ಯದ ಅವ್ರು ಕೊಳಸ ಬಿಟ್ಟ ಗಾಡಿ ಹಾ ಸ್ವಲ್ಪ ಮುಂದ ಈ ಲಕ್ಷಣ ರೋಡಿಗೆ ಕೊಳಸಂದ್ರು ಡಾಂಬರ್ ರೋಡ್ ಹಿಡ್ದು ಹೊಂಟಾರ. ಅವ್ರು ಊರವ್ರು ಅವರು ಊರವ್ರಿ ಅವರು ಹಾ ಅದು ಏನ್ ಕಾರ ಇದೆ ಅಲ್ಲಿ ಹೊಂಟದ ನೋಡು ಹಾ ಅಲ್ಲಿ ಅವರು ಊರವ್ರೆ ನಾಲ್ಕು ಮಂದಿ ಇದ್ದಿರುತ್ತ. ಹೌದು ಹೌದು ನಾಲ್ಕು ಮಂದಿ ಅವಾಗ ಸ್ವಾಮಿಗಳು ಅಂದಿರತ್ತ ಏನತ್ರಿ ಮತ್ತ ಆಲ್ಲದೆ ನಾಲ್ಕು ಮಂದಿ ನಿಂತಾರ. ಹೌದು ಏನ ಅವರು ಹಿಂದೋದು ಹಾ ಮುಂದದು ಕೇಳೋನು ತಿಳ್ಕೊಂಡು ಹೌದು ಸೈಡಿಗೆ ತಗೊಂಡಿರತ್ತ ಅವ್ರ ಬಲ್ಲಿ. ಹೌದ್ರಿಪ್ಪ ಸೈಡಿಗೆ ತಗೊಂಡು ಏನ್ರಿ ನಾವೇ ಅವ್ರಿಗೆ ಪ್ರವಚನ ಕೇಳ್ಕೊಂತಿದೀವಿ. ಹೌದು ಹಂಗ ಪ್ರವಚನ ಹೇಳ್ಕೊಂತೀವಿ ಅವ್ರ ಕರ ಪ್ರವಚನ ಹೇಳಕ್ ಕಾರಣ ಹೊಂಟಿದೀವಿ. ಹೌದು ಏನ್ ಅವ್ರ ಮುಂದದೇನ ಹಿಂದುಳಿತೀರಿ ಅಂದತ್ತ. ಅವ ಏನಂದ್ರತ್ರಿ ಅವ್ರ ನಾಲ್ಕು ಮಂದಿ ಅವ್ರ ನಾಲ್ಕು ಮಂದಿ ಅಂದಿರ್ತ. ಹೌದು ಇವ್ ಕುಡ್ದೆ ಅಂತ ಕಾಣಿಸ್ತಾವ ಅಂದ್ರತ್ತ. ಹೌದು ಅವ್ರ ಯಾರಿದ್ರು ಅವ್ರು ಯಾರಿಪ್ಪ ಅವ್ರು ಕುಡುಕರಿದ್ರು ಅವ್ರು. ಹೌದ ಅವ್ರಂದ್ರತ್ತ ಅವ್ರಿಗೆ ಸ್ವಾಮಿಗಳಿಗೆ ಕುಡ್ದೆ ಹೊಂಟಂಗ್ ಕಾಣಿಸ್ತಾವ ಅವ್ರ ಅಲ್ಲೇ ಬಿಟ್ಟು ಇಲ್ಲಿ ಹೊಂಟವ ಅಂದ್ರು. ಹೌದ ಹೌದು ಯಾಕೆ ಮಾತಾಡೋದಂತ ಕೇಳಿದ್ರ ಯಾಕ್ರಿ ಸಂಘ ಯಾರು ಹೋಗೋದು ಹಾ ಕುಡ್ಕೊಂಡು ಸಂಘ. ಹೌದು ಅವ್ ಮಾತಾಡೋಕ್ಕೂ ಅವ್ ಕುಡ್ದವೇ ತವತ್. ಹೌದ ಹೌದು ಅದಕ್ಕ ಶಾಣರಿಗೆ ಶಾಣರು ಇರ್ತಾರ. ಹೌದ್ ಹುಚ್ಚರಿಗೆ ಹುಚ್ಚರುತ್ತಾರ. ಹೌದು ಆ ಹುಚ್ಚರ ಜೋಡಿ ಕೂಡಿ ನಾವು ಹುಚ್ಚಗುದು ಬೇಡ. ಯಾರಿಪ್ಪ ಬಳತನ ಹೇಳಿ ಜನರಿಗೆ ಹೊಚ್ಚಗುದು ಬೇಡ. ಹೌದ ನಮ್ಮ ಸರಜೋಡಿ ಸಂಘದವರು ಬಾಳ ಕಾರ್ಯಕ್ರಮ ಮಾಡಿ ರೊಕ್ಕ ಬಹಳ ಬಹಳ ಮಾಡ್ಯಾರ ಅವ್ರು. ಹೌದ ಹೌದು ಹಂಗ ಬಾಳ ಕಾರ್ಯಕ್ರಮ ಮಾಡಿ ಬಹಳ ರೊಕ್ಕ ಬಹಳ ಮಾಡ್ಯಾರ ಸರಜೋಡಿ ಸಂಘದವರು. ಅವ್ರು ಹೇಳಿದ್ರು ಹಾ ನೋಡ್ರಿ ಈ ಬಂದ್ರೆ ಇಲ್ಲೇ ರೊಕ್ಕ ಬಿಟ್ಟು ಹೋಗ್ತೀವಿ ಅಂದ್ರು. ಹೌದ ಹೌದು ಇವರಿಗೆ ಬಂದ ರೊಕ್ಕ ಇಲ್ಲೇ ಬಿಟ್ಟು ಹೋಗ್ತೇವೆ ನಾವು. ನಿಮಗ ದಯಮಾಡಿ ಕಮಿಟಿಯರ್ ಒಂದು ವಿನಂತಿ ಅದ. ಏನಿಪ್ಪ ಏನಂತಿ ಅವ್ರಿಗೆ ಎಷ್ಟು ಮುಗಿಸಿರ್ ನೋಡು. ಹಾ ಅವ್ರು ಒಟ್ಟು ಅಂದ್ರೆ ಬಹಳ ಬೇಜಾರಾಗ್ತದ. ಹೌದು ಅದ್ರಾಗ ಒಂದ್ 5000 ರೂಪಾಯಿ ಕಟ್ ಮಾಡಿ ಹಾ ನಾ ನಿಮ್ಗೆ ಹೇಳ್ತೇವೆ ವಿನಂತಿ ಮಾಡಿ. ಹೌದು ಇವನ್ ರೊಕ್ಕ ಏನ್ 5000 ಇಲ್ಲಿ ಬಿಟ್ಟು ಹೋಗ್ತಾನ ಗೊತ್ತಿಲ್ಲ. ಹೌದು ಏನ್ ಒಟ್ಟು ಬಿಟ್ಟು ಹೋಗ್ತಾನ ಗೊತ್ತಿಲ್ಲ ಅವ ಹಗಿರತ್ತೆ ಅಂತ ಮಾತಾಡುದು. ಹೌದ ಹೌದ ಇವ್ ಮಗ್ಗಲಿಕ್ಕೆ ಯಾರು ಅನ್ನೋದು ವಿಚಾರ ಮಾಡಿಲ್ಲ ಗೊತ್ತಿಲ್ಲರಿಪ್ಪ ಒಟ್ಟು ಇಲ್ಲೇ ಬಿಟ್ಟು ಹೋಗ್ತೀನಿ ಅಂದು. ಹೌದು ನೋಡ್ರಿ ನಾ ಈಗ ಬಿಡದೆ ಇವತ್ತಿಗೆ ಇದು ಇದು 1ನೇ ತಾರೀಕ್ ಅದ. ಹಾ 15 ದಿವಸ ನಾವು ಮನೆಗೆ ಹೋಲಾರೆ ಹಾಡಿದೀವು. ನಾ 24 ತಾರೀಕ್ ತನ ಹಾಡವ್ರಿದ್ದೇವೆ ಹಾಡವ್ರದೆ ಒಂದ್ ಕಾಲಕ್ಕ ನಾ ಅಂದ ನೋಡ್ರಿ ಕಾರ್ಯಕ್ರಮ ಅಂತ ಅದಾವ ಅದಾವ ಎಲ್ಲರಿಗೆ ಆ ನಮ್ಗೆ ಕಾರ್ಯಕ್ರಮ ನಡೆದಾಂದ್ರಪ್ಲೆ ಅವತಾನ. ಹೌದು ಹೇ ನನಗೆ ನೀ ಸುಳ್ಳು ಹೇಳ್ದಂದೇನು. ಹಾ ನಾ ಸುಳ್ಳು ಹೇಳ್ದ ರೇವಣ ಸಿದ್ದಿನ ನೋಡ್ಕೊಳ್ಳಿ ನನಗ ನನಗೆ ದೇವ್ರ ಬಂದ್ರೆ ಹಾಕಿ ಕೈಯಾಗ ನೋಡ್ರಿ. ಹೌದಾ ಇವನಿಗೆ ಭಂಡಾರ ಹಾಕ ಅಂದವ್ರಿ ಯಾರು ಇವನಿಗೆ ಇವನಿಗೆ ನೀ ಭಂಡಾರ ಬಿಡಿ ಅಂದವ್ರಿ ಯಾರು ಯಾರು ಎಷ್ಟು ಟಮಸರ್ ನೀ ಟಮಸರ್ ಮಾಡ ನಿನಗೆ ಬಿಡ್ತೀನಿ ಅಂದಿರ್ಬೇಕು. ಆದ್ರು ಯಾವ ಕಾರಣಕ್ಕೂ ಬಿಡೋದಿಲ್ರಿ ನನಗೆ ಈ ಟೇಸ್ ನ ಬಿಡುದಿಲ್ಲ ಇವತ್ತು. ಅದ ಸೊಮ್ಮೆಲ್ಲರ ಕೈ ಆರಿಸ್ತೀರಿ ಅಂತಂದ್ರೆ ನನ್ನ ಜೀವಮಾನ. ಹೌದು ನಾನು ಯಾವನಿಗೆ ಬಿಟ್ಟಿಲ್ಲ ನಿನಗೂ ನಾನು ಬಿಡುದಿಲ್ಲ. ಹೌದಪ್ಪ ಹೌದು ನಿನಗೆ ಅದಕ್ಕೆ ಬೇಕಾಗಿತ್ತಪ್ಪ ಹಿಂದಿಂದ ಹುಡುಕು ಸುದ್ದಿ ತೆಗೆಯೋದು. ಹೌದು ಹೌದು ಒಂದ್ ಮಾತಂದ ಏನತ್ರಿ ಅದು ಯಾವ ಹೆಸರು ತರಕ ಅಲ್ಲಿ ಅಲ್ಲಿ ಕಾಡ ಹೆಸರು ಬಿಟ್ರಿ. ಹಾ ಅಲ್ಲಿ ಅಡಿಕೆಗೆ ಹೋಗಿಲ್ರಿ ಅವರು. ಹೌದು ಇಲ್ಲಿ ಇಲ್ಲಿ ಯಾರು ಜೋಡಿ ಬಂದೇವ್ರು ನಾವು ಅಡಿಕೆಗೆ. ಹೌದಾ ಎಷ್ಟು ಮನುಷ್ಯನಲ್ಲಿ ಅರಿವು ಇರ್ಬೇಕು. ಹೌದು ಹೌದು ಜೊತೆಯಲ್ಲಿ ಯಾರ ಮಾತಾಡಿದ್ರೆ ತೊಂದರೆಗೆ ಮೂಲ ಆಗ್ತಿರ್ಬೇಕಲ್ಲ ತಿಳ್ಕೊಂಡು ಮಾತಾಡಿದ್ರೆ ಮಾತ್ರ ಮಾತಾಡಲಿಕ್ಕೆ ಬರ್ತದೆ. ಹೌದಾ ಹೌದಾ ನಾನು ಶಿಶು ಮಕ್ಕಳ ಬಹುತೇಕ ಒಂದು 35 ಹಿಡ್ಕೊಂಡು
37 ಮಂದಿ ಶಿಶು ಮಕ್ಕಳದಾರ ನಮ್ಮ ಕೈಯ ಕಲ್ತವ್ರು. ಹೌದಾ? ಇವ್ರು ಪುರಾಣ ಕಲ್ತವ್ರು, ಪುರಾಣ ಪಂಡಿತರು ಇವರು. ಓದ್ಕೊಂಡು ಹಾದಾರು ನನ್ನ ಕೈಯೊಳಗೆ ಬಹಳ ಮಂದಿ ಅವ್ರ ಹೆಸರನ್ನ ಹೇಳುದಿಲ್ಲ. ಹೌದೌದು. ನಮ್ಮ ಶಿಶು ಮಕ್ಕಳದೊಳಗ ಎಂತ ಓರಿಗೆ ಕಾರ್ಡ್ ಮಾಡಿಸಿ ಬಿಟ್ಟು ಸುಳ್ಳು ಹೇಳಿಸಿ ಬಿಟ್ಟಾನ ಅಲ್ಲಿ ಹೋಗಿ ನಾವು ಅಂತೇಳಿ ಇವತ್ತನೇ ಪುರುಪ ಹಚ್ಚಬೇಕು, ಮಂಗಳಾರತಿನ ಮಾಡಬೇಕು. ಪುರುಪ ಹಚ್ಚಲಾರೆ ಮಂಗಳಾರತಿನ ಮಾಡಕೂಡುದಿಲ್ಲ. ನನ್ನ ಕೈವರ್ಗ ಕಲಿತ ಶಿಶು ಮಕ್ಕಳು ಕಾಡ ಇಂತ ಊರಿಗೆ ತಲೆ ಬಿಟ್ಟು ಯಾವ ಸುಳ್ಳು ಮಾಡ್ಯಾನ ಅವ್ರ ಹೆಸರು ಇಲ್ಲಿ ಹೇಳಬೇಕು. ಅವಾಗ ನಿನ್ನ ಮಂಗಳಾರತಿ ಅಂತ ತನ್ನ ಮಾಡ್ಗುಡ್ಲ. ದಯಮಾಡಿ ದಯದವರು ಸಿಟ್ಟಿಗೆ ಬರಬಾರ್ರಿ. ಹೌದಾ? ಹೌದಾ? ಯಾ ನಾ ಹೇಳಿನ ಮೊದಲೇ 20,000 16,000 ಕೊಟ್ಟು ಮೇಳಗಳು ಕರೆಸ್ತೀರಿ. ಹೌದ? ಯಾವ ತಪ್ಪು ಮಾತಾಡ್ತಾನ, ಯಾವ ಎತ್ ಮಾತಾಡ್ತಾನ ಅಂತ ತಿಳ್ಕೊಂಡೆ ಈ ವಿಷಯಗಳನ್ನ ನಾ ಚಾಲು ಮಾಡೀನಿ. ಹೌದಪ್ಪ. ಹೌದಾ? ಇದೆಲ್ಲ ಬಿಟ್ಟಾನ ಅವನಿಗೆ? ನೀ ಕರ್ಗದಿ ತಮ್ಮ, ನೀ ಇಟ್ಟಾಕ ಬುಡ್ಡದಿ, ನೀ ಇಟ್ಟಾಕಿದ ಕೇಳಿಲ್ಲ. ಅವನಿಗೆ ಏನು ಅಂದಿಲ್ಲ? ಏನು ಕೇಳಿಲ್ಲ? ಏ ನಾನ್ ನಿನಗೆ ಏನೋ ಅಂದ್ರೆ ನನ್ನ ಮ್ಯಾಗ ಕಾಸಿ ಹಾಡುದು? ನಿನಗೊಂದು ಮಾತು ಹೇಳ್ತೀನಿ ನಾನು. ಏನತ್ರ ಒಂದು ಮಾತು ಹೇಳ್ದಿ? ಹೌದು. ನೀ ದೊಡ್ಡ ಗುರುಗಳು ಶಿಶು ಮಗ ಅದೀವಿ. ಹೌದು. ಯಾರ ಶಿಶು ಮಗ? ಸದಾ ಹನುಮಂತಗೌಡ ಶಿಶು ಮಗ ಅದಿ. ಹುಚ್ಚಿ. ಹೌದ? ನಾಟಕ ಮಾತಾಡೋದು ಕಲಿ. ಹೌದು. ನಾನು ಯಾವನ ಕೈಯ ಗುರುದೀಕ್ಷೆ ತಗೊಂಡೀನಿ? ಯಾವ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಾಗೂರ ಗ್ರಾಮದ ಮೂರ್ತಿಗೌರಾಗಿದ್ದವ್ರು. ಅವರು ಆ ಲಕ್ಷ್ಮಣ ಮಾಸ್ತರ್ ಗುರುದೀಕ್ಷೆ ತಗೊಂಡು ನನ್ನ ಗುರುವಿನ ಮಾಡ್ಕೊಂಡಿನ. ಕರೆ ನಾ ಯಾವನಿಗೆ ಗುರುವಿನ ಮಾಡ್ಕೊಂಡಿನಿ? ಹೌದು. ಹೌದು. ಸಾಹಿತ್ಯ ಹಾಡಿ ಕರೆ ಎಲ್ಲಾರು ಸಾಹಿತ್ಯ ಏನಾದ್ರು ಎಲ್ಲರೂ ಹಾಡ್ತೇನೆ. ಹೌದು. ಈ ಜಾಗದ ನಾವು ನಮ್ಮ ಸಂತೋಷ ಅನ್ನೋರು ಹೇಳಿಸಿದ್ದ ನಾವು ಬಸವಣ್ಣ ಕ್ಯಾಲಿಯದ ಹಾಡಂದ್ರೆ ಇನ್ನೂರಿಗೆ ಹಾಡ್ತೀನಿ ನಾ ಯಾವ್ದು ಅಲ್ಲೊಂದು. ಹೌದು. ಹೌದಪ್ಪ. ಅರೆ ಗುರುವಿನ ಹೌದು ಒಬ್ಬನಿ ಮಾಡ್ಕೊಂಡಿನಿ. ಹೌದು. ನಾನು ಅದಕ್ಕೆ ಹುಚ್ಚರಂಗನ ಯಾವ್ಕೊರ್ದ್ರ ಮಾತು ಕೇಳಿ. ಹೌದು. ಎಲ್ಲರ ಮಾತಾಡ್ದೆ ತಂದ್ರ ನೀ ನಿಮ್ಮ ಊರಿಗೆ ಹೋಗ್ಲಿಕ್ಕಿಲ್ಲಪ್ಪ, ಇಲ್ಲೇ ಸಿಗಿದ್ದಿ ನನ್ನ ಕೈಯಾಗ. ಹೌದು. ಹೌದಪ್ಪ. ಗುರುಗಳು ಯಾರಿಗತ್ತಾರ ಅನ್ನೋದು ಮೊದಲ ಪಕ್ಷವಾಗಿ ತಿಳ್ಕೋಬೇಕು. ಯಾವ್ದಾರು ಕ್ಯಾಲಿಯಾರು ನಾವ ನಮ್ಮ ಗುರು ಅತ್ತ ನಾನು. ಹೌದು. ಗುರುದಕ್ಷ ಅನ್ನುವಂಥದ್ದು ಕೊರಳೊಳಗೆ ಮಾತ್ರ ಕಟ್ಟುಕೊಂಡೆ ಒಂದು ಗುರು ಆಗಕ್ ಸಾಧ್ಯ ಅಲ್ಲ. ಹೌದ? ಯಾವಾರ ಒಂದು ಪದ ಈ ಮಾತು ಹೇಳ್ತೀನಿ. ಈಗ ಒಂದೇ ಒಂದು ಉದಾಹರಣೆ ತಗೊಂಡ್ರಿ. ಒಂದು ಕ್ಯಾಲಿ ಕೊಟ್ಟಂದ್ರೆ ನಾನು ಶಿಶು ಮಗ ಅನ್ನೋದೇನು? ಹಾಗೆ ನಡೀತದೆ ತಮ್ಮ. ನೆಟ್ ಸ್ಟೇಜಿನಾಗ ಮೆತ್ತು ಮಾತಾಡೋದು ಕಲಿ. ಹೌದು. ಆ ನಂತರ ನೀ ಮಾತಾಡು. ಅದಕ್ಕೆ ಇನ್ನೊಂದು ಮಾತು ಹೇಳ್ತೀನಿ. ಏನ್ರಿಪ್ಪ? ನಂದು ಇಲ್ಲೇ ಪೆಂಡಿ ಗುಳಿಲಿ. ಹೌದು. ದಯದವ್ರ ಎಲ್ಲರೂ ಕಲ್ತವ್ರದಿರಿ. ಹೌದಾ? ಆ ಹಿರಿಯರದಿರಿ. ಒಂದು ವಿಷಯ ಮಾತಾಡದವ. ಏನ್ ಮಾತಾಡಿದ್ರಿಪ್ಪ ವಿಷಯ? ಅದು ಬೋಧನೆ ಅನ್ನುವಂತ ಉಳಿಲಿ. ಹೌದು. ಹಣಮಂತ ಅವನು ಹೊರದನ ಕೇಳೇನಾಕ್ರಿ? ಹಾ ಹೇಳಿನಲ್ರಿ. ಹೌದು. ಇದು ಹಿರಿಯರ ಬಾಯಿಲ್ಲರ ಹೆಣ್ಣನಸು. ಹಣಮಂತನೇ ರಾವಣ ಹೊರದನ ತೇಳಿ ಯಾವ ಪುರಾಣದ ತತ್ವ ಬಯಸದ? ಹೌದ. ಹಣಮಂತನೇ ಹೊರದಿದ್ದಿರ್ಬೇಕು ರಾವಣಗ. ಹಣಮಂತನೇ ರಾವಣ ಹೊರದನ ತೇಳಿ ನಿನ್ನ ಬಲಿ ಏನು ಆಧಾರ ಅದು? ಹೌದು. ಏನ್ ಹಿರಿಯರ ಬಾಯಿಲಿ ಹೇಳಿಸ್ತಿರು? ಹಿರಿಯರ ಬಾಯಿಲೇನು ಹಣಮಂತಿಗೆ ರಾವಣ ಹೊರದನ ತೋರಿಸು. ರಾವಣ ಹಣಮಂತ ರಾವಣ ಹೊರದಿನ ತೇಳಿ ನಾ ಲೇಖ ಕೊಟ್ಟು ಮಂಗಳಾರತಿ ಮಾಡ್ತಾ ಆತಾಚಿದಿಲ್ಲ ಬಿಡಿ. ಹೌದಾ? ರಾವಣನ ಹನುಮಂತ ಹೊರವನ್ನು ತೇಳ್ತಾವ ಮನೆ. ಹೌದು. ಅಲ್ಲ ನಿನ್ನ ಮಾತು ನಿನಗೆ ನೆಟ್ಟ ಮಾತಾಡಕ್ ಬರೋದಿಲ್ಲ. ಹೌದಾ? ಬಸವಣ್ಣನ ಜೋಡಿ ಫೈಟ್ ಮಾಡ್ತೀನಿ. ಇರ್ಲಿ, ನಾನು ಎರಡು ಪ್ರಶ್ನೆಗಳು ಕೇಳೀನಿ. ಹೌದ್ರಿಪ್ಪ. ಒಂದನೇದ್ದು ಆದ್ಯಶಕ್ತಿ ಬದ್ದಲದೊಳಗೆ ಜಾತ್ರೆ ನಡೆದಾದ ಕೇಳೋನು ತಿಳ್ಕೊಂಡು ಕೇಳಿದ್ರಿ ಸ್ಪಷ್ಟವಾಗಿ ಗೊರ್ನಾಳ ಬಸ್ಸನ್ನು ಪ್ರಶ್ನೆ ಏನದ ಮೊದಲು ಅರ್ಥ ಮಾಡ್ಕೋಬೇಕು. ಹೌದು. ಆ ನಂತರ ನೀವು ಬೇಕಾದ್ರೂ ಫೋನ್ ಹಚ್ಚು. ಹಾ, ಅದು ಸರಿಯೋ ತಪ್ಪು ಅದು ನೇರವಾಗಿ ಹೇಳ್ಬೇಕು. ಹೌದು. ಪ್ರಶ್ನೆ ಮೊದಲು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೋಬೇಕು. ಏನ್ ಕೇಳಿದ್ರಿ ನಾನು? ಏನ್ ಕೇಳಿದ್ರಿಪ್ಪ? ಪಾರ್ವತ ದೇವಿ ಮತ್ತು ಪರಮಾತ್ಮಗ ಒಂದ್ ದಿವಸ ಹೌದು ಹಿಂಗ ಯುದ್ಧ ನಡೀತು. ಯುದ್ಧ ನಡೀತು. ಆ ಯುದ್ಧ ನಡೀಬೇಕಾದ್ರೆ ಹಿನ್ನೆಲೆ ಏನು ತಾತ್ಪರ್ಯದಿಂದ ಅವರಿಗೆ ಯುದ್ಧ ನಡೀತು? ಹೌದ. ಆ ಯುದ್ಧದೊಳಗೆ ಪಾರ್ವತ ದೇವಿ ಪರಮಾತ್ಮನ ಅರ್ಧ ಶರೀರ ನುಂಗ್ಯಾಳ. ಏನ್ ಕೇಳಿ? ಅರ್ಧ ಶರೀರ ನುಂಗ್ಯಾಳ. ಆ ನುಂಗುವಂತ ಸಮಯದಲ್ಲಿ ತ್ರಿಶುಳ್ಳು ಅರ್ಧ ಆ ಪಾರ್ವತ ದೇವಿಯಲ್ಲಿ ಹೊಟ್ಟೆ ಒಳಗೆ ಹೋಗ್ಯಾವ. ಹೌದು. ಹೌದು. ಅರ್ಧ ಅರ್ಧ ಕೇಳಿ ನಾನು. ಹಾ, ಅರ್ಧ ಶರೀರ ನುಂಗ್ಯಾಳ. ಹೌದು. ಆ ಹಿನ್ನೆಲೆ ಏನು ತಾತ್ಪರ್ಯದಿಂದ ಅವರಿಗೆ ಯುದ್ಧ ಇತ್ತು? ಆ ಸಮಯದಲ್ಲಿ ಯಾರು ಬಂದ್ರು ಅವರ ನ್ಯಾಯ ಬಗ್ಗೆ ಹಿಡಿಸಿದ್ರು ಅವ್ರ ಹೆಸರು. ಹೌದು. ಹೌದು. ಇಲ್ಲಿ ಉತ್ತರ ಏನು ಕೊಟ್ಟಾನವ? ಏನ್ ಕೊಟ್ಟಾನ್ರಿಪ್ಪ? ನನಗೆ ನಾನು ಬಹಳ ಒಕ್ಕೊಡದಿ. ವಿದ್ಯೆ ಇಲ್ಲ ಅವ್ರ ವಿದ್ಯೆ ಆಗಿಲ್ಲ. ಹೌದು. ಅವ್ರ ವಿದ್ಯೆ ಆಗಿಲ್ಲ. ಹಾ, ಮತ್ತ ಅರ್ಧ ಶರೀರ ಕೇಳಿ ಹಿಂಗ ಒಪ್ಪಿಸೇನು ಅನ್ನುವಂಥದ್ದು ಏನೋ ಅಂದವ. ಹೌದು. ಹೌದು. ನಿಂಗಿದ್ದು ನಾ ಕೇಳಿರಿ. ಅರ್ಧ ಶರೀರ ಪರಮಾತ್ಮ ಪಾರ್ವತಿ ಕೊಪ್ಪ. ಹೌದು. ಹೌದು. ಏನ್ರಿ ಯೂಟ್ಯೂಬ್ ಚಾನಲ್ ಮಾಡ್ರಿ ಸತ್. ಹಾ, ನಾ ಏನ್ ಕೇಳಿ? ನೀನ್ ನುಂಗಿದ್ದು ನಾ ಕೇಳಿನಿ. ಅರ್ಧ ಶರೀರ ಪಾರ್ವತಿ ಪರಮಾತ್ಮ ಕೊಟ್ಟತ್ತ. ಹೌದು. ಅಲ್ಲ, ನೀನ್ ಹುಚ್ಚ ನಂಗೆ ಮಾತಾಡ್ತಂದ್ರ ನಾ ಹುಚ್ಚ ನಂಗೆ ಕೇಳ್ತಿರ್ಬೇಕ? ಹೌದು. ಹೌದು. ಅದಕ್ಕ
ಇದು ನಾ ಏನ್ ಕೇಳಿ ದೈವರು ಗೊತ್ತದ. ಹೌದು, ಮತ್ತೊಂದು ಹಾಲು ಮತ್ತೊಂದೊಳಗ ಅಮೋಘ ಶುದ್ಧನ ಬದ್ಧದೊಳಗೆ ಕೇಳಿದ್ದೆ ನಾನು. ಹೌದಪ್ಪ, ಅಮೋಘ ಶುದ್ಧನು ಯಾವ ದಿಕ್ಕುಗಳಲ್ಲಿ ಯಾವ ವೃತ್ತಿಯನ್ನು ಕಟ್ಟಿಸಿದ್ದನು ಒಂದು ಕಾಲ ಕಾಣತಾನ. ಅಮೋಘ ಶುದ್ಧ ಯಾವ ದಿಕ್ಕಿಗೆ ಹೋಗಿ ರಥ ಚಾಲು ಮಾಡ್ಯಾನು ನೋಡ. ಪ್ರಶ್ನೆಯೇ ಅರ್ಥ ನೋಡ್ಕೋಬೇಕು. ನಾ ರಥ ಬದ್ದ ಕೇಳಿದ್ರಿ. ಹೌದು, ಅಮೋಘ ಶುದ್ಧ ಯಾವ ದಿಕ್ಕಿಗೆ ದಿಕ್ಕಿನಲ್ಲಿ ಯಾವ ವೃತ್ತಿಯನ್ನು ಕಟ್ಟಿದ ಮತ್ತು ನಾವು ಕೇಳಿದ್ವಿ. ಅವ ರಥ ಕರ್ತೆ ಯಾವ ರಥ ಯಾವ ದಿಕ್ಕಿಗನ ಇಂತ ರಥ ಅವ ಅವ್ ಓಡಿಸಿ ಬಿಟ್ಟ ಅಮೋಘ ಶುದ್ಧ. ಹೌದು, ಎಟ್ರೆ ಚೆನ್ನಾಗಿದ್ವಿ ಅಮಲನ. ಅದ ತಮ್ಮ ನೀ ಎಲ್ಲರಿ ಯಾವ ಕೊಡ್ದ್ರೆ ಕೆಲಸಿ ಬರೋರು ಮಾತು ಕೇಳಿ ನಾನು ದೊಡ್ಡ ನೀ ಉತ್ತರ ಕೊಟ್ಟೆ ಅಂದ್ರ. ಹೌದು, ಇನ್ನೊಂದು ಮಾತು ಹೇಳಿದ್ರೆ ಅವರು ಏನಂದ್ರೆ ನೀವು ಅಟ್ಟೆಲ್ಲ ಶಿಶು ಮಕ್ಕಳು ಧರಿಸ್ಕೊಂಡು ನೀವೇ ಹಸಿ ಆಡೋ ನೀವು ಶಿಶು ಮಕ್ಳು ಯಾಕೆ ಎದ್ನಿ ತುಚಿ ಬಿಡೋದು ನೋಡಿ. ಹೌದಾ, ತೇಜೇನೋ ನಾನು ಮಾತಾಡ್ತೀನಿ ಅನ್ನೋದೇನು. ಹೌದು, ಇನ್ನೊಂದು ಮಾತು ಹೇಳ್ತಾನ. ಏನ್ರಿಪ್ಪ ಈಗ ನಾ ಶಿಶು ಮಕ್ಕಳ ಗಳಿಸಿನಿ ಶಿಶು ಮಕ್ಕಳು ಮಾಡಿ ಇಲ್ಲೊಂದು ಮಾತು ಹೇಳ್ತೇನೆ ದೈವರಿಗೆ. ಏನ್ರಿಪ್ಪ ಯಾರಿಗೆ ಮುಟ್ಟಬೇಕು, ಅದು ಯಾವ ಜಾಗಕ್ಕೆ ಹೋಗಿ ಕುಂದಿರ್ಬೇಕು ಅದು ಸುತ್ತಲೂ ಕೊಟ್ಟಿತ್ತು. ನಾ ಶಿಶು ಮಕ್ಕಳನ್ನು ಮಾಡಿ ನೋಡು. ಹೌದು, ನಾನು ಶಿಶು ಮಕ್ಕಳಿಗೆ ಆಕಾಶ ಮಾತ್ರ ಅಭಿಮಾನಿಗಳು ಹೆಗಡ ಮಕ್ಕಳು ಹಾಕಿ ನೀ ಗೊರ್ನಾಳ ಬಸವನ ಶಿಶು ಮಗದಿ ಬಹಳ ಚಲೋ ಆರ್ತಿ ಬರೀ ತೇಜ್ ಹತ್ತಿದ್ರೆ ಜನ ಮಕ್ಕೊಂಡವ್ರ ಎದ್ದು ಕುಂದಿರ್ತಂತೆ ತೇಜಿಗೆ ಹೋದ್ರೆ. ಹೌದು, ಇವ್ರು ಏನ್ ಮಾಡ್ತಾರಿ ಅವ್ರು ಬಂದು ಟೇಜ್ ಹತ್ತಿ ಕೇಳಿ ಕಾಡ್ದ್ರೆ ನಮ್ಮ ರೊಕ್ಕ ಕೊಡ್ರಿ ಈಗಿನ ದೀಪ. ಹೌದು ಹೌದಾ, ಆನೆ ಮಾಡಿಸಿ ಕೇಳಿಸ್ರಿ ನನ್ನ ಶಿಶು ಮಗನ ಜೊತೆಲಿ. ಹೌದಿಲ್ಲ, ಹೌದು ನನ್ನ ಶಿಶು ಮಗನಿಗೆ ಅವರು ಅಭಿಮಾನಿಗಳು ರತ್ತಿ ಹಿಡಿದು ತೇಜ್ ಹತ್ತೋರ ಇಲ್ರಿ ನಮ್ಮ ರಥ ಕೊಡ್ರಿ ನಾ ದಿನ ಕತ್ಕೊಂಡು ಹೋಗ್ತೇನೆ ಅಂತೇಳಿ. ಹೌದಾ, ಅಂದಾರ್ನಿ ಕೇಳ್ರಿ ಈಗ ಆನೆ ಮಾಡಿಸಿ. ಹೌದು ಹೌದಾ, ಖರೆ ನಾನು ಶಿಶು ಮಕ್ಕಳ ಜೋಡಿನೇ ಅಂತ ಕೆಲವೊಂದು ಮೇಲೆ ಬಂದ್ರೆ ಹಿಡಿದಿಲ್ಲ. ಹೌದೌದು, ಹೌದಿಲ್ಲ ಹಿಡಿದು ಬಂದ್ರೆ ಕ್ಯಾನ್ಸಲ್ ಮಾಡ್ಕೊಂಡವ. ಹೌದು, ನಾನು ಜೋಡಿನೇ ಒಂದ್ ಐದಾರು ಹೆಚ್ಚು ಟೇಜ್ ಕ್ಯಾನ್ಸಲ್ ಮಾಡ್ಕೊಂಡು ಮತ್ತವ್ರದ್ದು ಹಳಿವರ್ ಚಲೋ ಇತ್ತು ಅವ್ರಿಗೆ ಕೊಟ್ಟ ನನ್ನ ಜೋಡಿ. ಹೌದ್ ಹೌದು, ಯಾಕ ಗುರುಗಳ ಜೋಡಿನ ಇಟ್ಟು ಫೈದ ಮಾಡ್ಬೇಕಂದ್ರೆ ಶಿಶು ಮಕ್ಕಳ ಜೋಡಿ ಯಾಕೆ ನೋಡ್ಬೋದಿಲ್ಲ ನಿಮಗೆ. ಏನು ಸಮಸ್ಯೆ ಅದ ಶಿಶು ಮಕ್ಕಳಲ್ಲಿ? ಹೌದಾ, ಏನ್ ಅವ್ನಿಂದ ತೊಂದ್ರೆ ರೀ ಅದ್ರಿಂದ ನಿಮ್ಗೆ ಆಗ್ತದ. ಹೌದು, ನಾ ಮಾತಾಡಿನ್ರಿ ನನ್ನ ಶಿಶು ಮಕ್ಕಳು ಅಂದಿಲ್ಲ, ನನ್ನ ಶಿಶು ಮಕ್ಕಳು ಜೋಡಿ ನೀವು ಓಡಿ ಬಂದಿ ಅಂದಿಲ್ಲ. ಏನು ಅಂದಿರಿ ಅವರೇ ತಂದ ಮ್ಯಾಗೆ ಒಟ್ಟು ನೀವೇ ಅಂದಿರಿ ನಿಮ್ಮ ಶಿಶು ಮಕ್ಕಳು ಕಾಲಿ ಹೆಂಗ್ ಮಾಡುವ ಕಿಲಿಕ್ ಹೆಂಗ್ ಮಾಡುವ್ರು ನಾ ಅವಾಗ ಭಾವ ಇವಾಗ ಭಾವ. ಹೌದ, ಅಟ್ಟ ನಿಮ್ಮಲ್ಲಿ ತಾಕತ್ ಇತ್ತು ಅಟ್ಟ ನೇತದಿಂದ ಹಾಡವ್ರು ಇದ್ದೀರಿ ಅಟ್ಟ ಬಂದ್ರ ಮ್ಯಾಗೆ ನಿಮಗೆ ಇತ್ತಂದ್ರ ನಾನು ಶಿಶು ಮಕ್ಕಳ ಜೋಡಿ ಹಿಡಿದು ಬಂದಾರ ನೀವ್ ಯಾಕೆ ಕ್ಯಾನ್ಸಲ್ ಮಾಡಿದ್ರಿ? ಅದ ನಾ ತಗದೇನ್ರಿ ಹೆಸರು ಶಿಶು ಮಗಂದು ಅಂದಾರಲ್ಲ ಅವ್ರಿ ನಿಮ್ ಶಿಶು ಮಕ್ಕಳ ಕಾಲಿಕ್ ಹಂಗ ಮಾಡಿದ್ರು ಕಾಲಿ ಟೇಜ್ ಹತ್ತಿದ್ರು ನಾ ತೆಳಗ ಹೇಳುದು ಅಂತ ಯಾಕತ್ ಕೇಳಿದ್ರ. ಹೌದು, ಈ ಭಗವಂತನ ಸೇವಾ ಯಾರಿಗಾರ ಕೊಡ್ಲಕ್ಕ? ಹೌದ, ನಾವು ಮಾಡೋಣ ನೋಡೋದು. ಅವನೇ ಕೊಡ್ಬೇಡ್ರಿ, ನೀವೇನೇ ಕೊಡ್ಬೇಡ್ರಿ, ಅವನಿಗೆ ಕೊಟ್ರ ನಮ್ ಜಗಳದ, ಇವನಿಗೆ ಕೊಟ್ರ ನಮ್ ಹಿಟ್ಟು ರೇಟದ, ಯಾರ ಮಾತಾಡಿದ್ರಿ? ಯಾಕತ್ ಕೇಳಿದ್ರ, ನೀವು ಭಗವಂತನ ಶ್ರದ್ಧಾ ಭಕ್ತಿ ಇಟ್ಟು ನೀವು ನೊಂದಿಗಿಟ್ಟು ದುಡಿದು ನೀವು ಹಂಬಲದಿಂದ ಹಾಡೋದ್ರಿ ಅಂದ್ರೆ ಅವರೊಬ್ಬರ ಜೋಡಿ ಬಂದ್ರೆ ಕ್ಯಾನ್ಸಲ್ ಮಾಡ್ಕೋಬಾರದು. ಹೌದಾ, ಇಂಥದ್ದು ಇಂಥದ್ದು ತೊಂದರೆ ಆಗ್ಯಾವ ತೊಂದರೆ ಮಾಡ್ಯಾನಂತ ಹೇಳ್ರಿ ನನಗೆ. ಅದು ತೊಂದರೆಯನ್ನ ಬಗೆಹರಿಸ್ಬೇಕಲ್ರಿ. ಹೌದಾ, ಈಗ ಹುಣ್ಣ ಆಗ್ಯದಂದ್ರೆ ಒಬ್ಬ ಮನುಷ್ಯ ಇರ್ತಾನ, ಒಬ್ಬ ಜೇಡ್ ಆಗ್ಯದಂದ್ರೆ ಡಾಕ್ಟರ್ ಅದಕ್ಕೆ ಇಂಜೆಕ್ಷನ್ ಮಾಡಿ ಕರ್ಗಸ ಇರ್ತಾನಲ್ಲ. ಇದೇ ಇರ್ತಾರ, ಬರೀ ಮನಸ್ಸಿನೊಳಗೆ ಸಮಸ್ಯೆ ಇಟ್ಕೊಂಡು ಅಂದ್ರೆ ಜೇಡ್ ಬಹಳ ಹೊಡ್ತಾವ. ಹೌದೌದು, ಅದಕ್ಕೆ ಹಂಗೇನ್ ಮಾಡ್ಬೇಡ್ರಿ ನೀವು ಅಂತ ಮಾತನ್ನ ಹೇಳಿ. ಹೌದು, ಅವ್ರು ಹೇಳಿದ್ರು ಅವ್ರು ಮತ್ತಾಗಲೇ ಹೇಳ್ಯಾರ ಅವರು ನಂದು ಏನೂ ಆಗಿಲ್ಲ. ಹೌದಾ, ಅವ್ರ ಜಯಕರ್ತ ಈ ವಿಷಯನೇ ಏನು ಕೇಳಿದಲ್ಲ ನನಗಿದು ಸ್ವಚ್ಛ ಗೊತ್ತಿಲ್ಲ ತಂದ್ರ ನಾ ಹೆಂಗ್ ಕೇಳಿನ ಹಂಗ ಉತ್ತರ ನಾ ಕೊಡ್ತಿ ಬೀದಿ ಪಾಳ್ಯದೊಳಗೆ. ಹೌದಾ, ಏ ಅವ್ರದ್ದು ವಿದ್ಯೆ ಆಗಿಲ್ಲ ಅಂದ ಕಿಶಂದ್ರೆ ಏನ್ ಹೇಳ ಕವಡಿ ಅವ್ರು ಹೊತ್ನಾಗ. ಹೌದು, ಪರಮಾತ್ಮ ಸೋತ, ಆ ಸೋತ ಕಾಲಕ್ಕ ಅವನು ಎಲ್ಲ ಬಿಟ್ಟು ಹೋಗ್ಬಿಟ್ಟ. ಹೌದೌದು, ಮತ್ತೆ ಏನ್ ಹೇಳ್ತಾರ ಅಲ್ಲಿ ಅವರಿಗೆ ವಿದ್ಯೆ ಆಗಿಲ್ಲ. ನಾ ಏನ್ ಕೇಳಿನಿ ವಿದ್ಯ ಆಗುವಂತ ಸಂದರ್ಭದಲ್ಲಿ ಹಿನ್ನೆಲೆ ಒಂದು ತಾತ್ಪರಕ್ಕಾಗಿ ವಿದ್ಯೆ ಮಾಡ್ಯಾರ. ಹೌದು, ವಿದ್ಯೆ ಮಾಡೋದ ಒಳಕ ಪರಮಾತ್ಮನ 60 ಅರ್ಧ ಶರೀರ ನುಂಗ್ಯ ತ್ರಿಶೂಲ ಜೊತೆಗೆ ನುಂಗ್ಯಾಳ ಗೊತ್ತಾಗ್ತಿಲ್ಲ ಏನು ಹಿಂಗ ಸೈಡ್ ಕೊಡ್ತೇವೆ ಹಿಂಗ ಹಚ್ಚಾರ ಹೇಳ್ಬೇಕು. ಹೌದು, ನುಂಗ್ಯಾಳತ್ತಂದ್ರೆ ಈಗ ನಾವ್ ನೀರ್ ಕುಡ್ದು ಊಟ ಮಾಡಿ ನಾವ್ ಹೆಂಗ್ ನೀರ್ ಕುಡ್ತೇವೆ. ಆಗ ನಾ ಹೊಟ್ಟೆ ಹೆಂಗ್ ಓದ್ತಾರ ಹಂಗ ಪರಮಾತ್ಮಗೆ ಪಾರ್ವತಿ ಅಟ್ಟ ಬಿಡಿಸಿದ್ದ ನಾ ಕೇಳಿನಿ ಅಟ್ಟ ಬಿಡಿಸಿ ಹೇಳಕ್ರಿ ಅವ್ರಿಗೆ ಎಟ್ಟು ಎಟ್ಟು ಬಿಡಿಸಿ ಹೇಳಿ ನಾನು ಶಾಲೆ ಒಳಗ ಮಂತ್ರಿ ಮಾಡಿರು ಆದ್ರ ಗಜ್ ಕೊಟ್ಟು ಹೇಳಿನಿ ಇವಕ್ಕೆ ನನ್ನ ಗಜ್ ಬಿಡುದಾಗಲ್ಲ. ಹೌದೌದು, ಯಾರ ಶಿಶು ಮಕ್ಕಳಿಗೆ ಯಾರು ಗಜ್ ಬಿಡ್ತಾರೆ ಯಾರು ಹೊಣೆಗಾರತಾರ. ಏನ್ ನಮ್ ಕೈಯ ಕಲ್ತ ನಮ್ ಸಂಗತ್ ಬಂದಿದ್ದ. ಹೌದ, ಇರ್ಲಿ, ಅವರೊಂದು ಪ್ರಶ್ನೆ ಕೇಳ ಅವ್ರಿಗೆ ಏನೇ ಧಕ್ಕ ಅಂತದ. ಹೌದ ಹೌದ, ಹಸಮ ಬುಕ್ಕನ ಕೇಳಿದ ಗಸಿನ ತಂದ ಟೇಜಿಗೆ ಹಂಗ ಶಿಕ್ಷತಿ ಹೊಟ್ಟೆ ಒಳಗೆ ಕೇಳ್ತೀನಿ ನಂದು. ಹೌದು, ಸಿದ್ಧಾರ್ಥ ಒಳಗೆ ಕೇಳ. ಹೌದಪ್ಪ, ಎಟ್ನು ಗೊತ್ತಾಗ್ಲಿಕ್ಕಿಲ್ಲ ನನಗ.
ಸಂತ ಸಾಹಿತ್ಯ ಬರದ ಕಿಶನ್ರಿ ಇಟ್ಟೆಲ್ಲ ಹಾಡ್ತೀನಿ. ಅವ್ರು ಹೇಳಿದ್ರು ಸಂಗಮನಾಥನ ಮರಿಗೆ ಏನು ಕೆಲ್ಲಾರ್ ತುಕ್ಕಪ್ಪರೆ ಹೊಡ್ಕೊಂಡು ಬಂದ ನೋಡು. ಹೌದು, ಅವಾಗ ಸನ್ಯಾರಸಿದ್ದ ಕೆಲಾರ್ ಕೊಡ ಮುಂದೆ ಹೇಳ್ದ. ಏನ್ ಹೇಳ್ದ? ಏನ್ರಿಪ್ಪ, ಸುಖ ಬಂದಲ್ಲಿ ಸುಖದ ಕೊಡಲು ಹೋದ್ರಿ, ದುಃಖ ಬಂದಲ್ಲಿ ದುಃಖದ ಕೊಡಲು ಹೋದ್ರಿ ಅಂತ ಹೇಳ್ದ. ಹೌದ, ಹೇಳಿದ ಕಾಲಕ್ಕೆ ಅವಾಗ ಸಂಗಮನಾಥನ ಮರಿಯೊಳಗ ತುಕ್ಕಪ್ಪರಾಯಿಗೆ ದುಃಖ ಬಂದಿತ್ತು. ಹೌದು, ಆ ದುಃಖ ಬಂದಂತ ಸಮಯದಲ್ಲಿ ಯಾಕೆ ಅವ ದುಃಖದ ಕೊಡಲ ಓದಲಿಲ್ಲ? ಹೌದು ಹೌದು, ಇಟ್ಟ ಕೇಳೇನಲ್ರಿ. ಹಾ, ಇನ್ ಬೇರೆ ಕೇಳೋಣ. ಇಲ್ಲ ಇತ್ತು, ಯಾಕ ನನಗ 108 ಟೆನ್ಷನ್ ಇರ್ತಾವ. ಹೌದು, ಏನ್ ಹಾಡ ಹಾಡ್ಬೇಕು, ಏನ್ ಕುಡ್ದುಡಿ ವಾದಿ ಮಾಡ್ಬೇಕು, ಏನ್ ಜನಪದ ಹಾಡ್ಬೇಕು, ಏನ್ ಮಾಡ್ಬೇಕು ಅಂದ್ರೆ ನನಗ್ ಬಹಳ ಟೆನ್ಷನ್ ಇರ್ತಾವ. ಅದಕ್ಕೆ ಇಟ್ಟ ಕೇಳಾರಂದ್ರ ಅವ್ರು. ಹಾ ಹೌದಲ್ರಿ, ನಮ್ಮ ಸಂತೋಷ್ ಅನ್ನೋರು ಅವ್ರು ಹೇಳ್ಸಿದ್ದನ್ನ ಹೇಳಿದ್ರು. ಇದ್ರು ಅರ್ಥ ಏನು ಕೇಳಿದ್ರು, ಇಟ್ಟ ಕೇಳದ ಟೆನ್ಷನ್. ಹೌದು, ಅದಕ್ಕ ಇದು ನಾ ಯಾಕೆ ಇಲ್ಲಿ ಹೇಳ್ದತ್ತು ಕೇಳಿದ್ರ ಯಾಕ್ರಿಪ್ಪ, ನಾನು ಒಟ್ಟ ಸುಳ್ಳು ಹೇಳುದಿಲ್ಲ, ತಾವು ಹಿರಿಯರಿಗೆ ಗೊತ್ತಿರುವಂತ ವಿಷಯ ಐತಿ. ಹೌದಾ? ಏನು ತುಕ್ಕಪ್ಪರಾಯ ಸಂಗಮನಾಥನ ಮರಿಗೆ ಕೆಲವರು ಹೊಡ್ಕೊಂಡು ಹೋದ ನೋಡು. ಹಾ, ಅವಾಗ ತಮ್ಮ ಸೋಮರ ಹೇಳ್ತಾನ. ಹೌದು, ಅಣ್ಣ ನಾನು ಮಂಡೆ ಮಾಸ್ಯಾವ. ಹೌದು, ಏನು ನಾನು ಮಂಡೆ ಮಾಸ್ಯಾವ? ಮಂಡೆ ಮಾಸ್ಯಾವ, ನಾನು ಎರಿಕೆ ಮಾಡಿಕೊಂಡು ಮನೆಯೊಳಗೆ ಇರ್ತೀನಿ. ಇವತ್ತಂದ್ರೆ ನೀ ಕಿಲಾರ್ ಕೈಗೆ ಹೋಗಂದ್ರೆ ನೀ ಕಿಲಾರ್ ಕೊಯ್ಲಿಕ್ಕೆ ಹೋಗೋಣ ಅಂದ. ಹೌದು, ಯಾಕೆ ಅಂತ ತಿಳ್ಕೊಂಡು ತುಕ್ಕಪ್ಪಯ್ಯ ಹೆಗಲಿಗೆ ಬಾಣನ್ನ ಹಾಕೊಂಡು ಹಾಕೊಂಡು ಕಿಲಾರ್ ಬೈಸಲು ಹೋದ. ಹೌದು, ಅವಾಗ ಸಂಗಮನಾಥನ ಮರಿಯೊಳಗೆ ಕೆಟ್ಟ ಬೇಸಿಗೆ ದಿನದೊಳಗೆ ನೀರು ಕುಡಿಸಿ. ಹೌದು, ಆನದಗಡಕ್ಕೆ ಬಂದ ಮನ್ಕೊಂಡು. ಹಾ, ಅವಾಗ ತುಕ್ಕಪ್ಪಯ್ಯ ಏನ್ ಮಾಡಿದಂತ ಕೇಳಿದ. ಏನ್ ಮಾಡಿದ್ರಿಪ್ಪ? ಬುತ್ತಿ ಬಿಚ್ಚಿ ಊಟ ಮಾಡ್ಬೇಕು ನೋಡಿದೊಳಗ ಅನ್ನ ಕೈ ಹತ್ತು. ಹೌದಾ? ಅವಾಗ ಅದೇ ಬುತ್ತಿ ಅಲ್ಲೇ ಕಟ್ಟಿ ಇಟ್ಟು ಅದೇ ತೆಲುಗೊಂಡ್ಬಿಟ್ಟು ಮೂರು ಕಣ್ಣಿನ ಹುತ್ತಿಗೆ ತುಕ್ಕಪ್ಪರಾಯ ಮನೆಗೆ ಬಿಟ್ಟ. ಹೌದಾ? ಹೌದು, ಅಟ್ರದೊಳಗ 700 ಬೇಡ ಮುತ್ತಿಗೆಯನ್ನ ಹಾಕಿ ಹಾಕ್ತಿ. ಅವಾಗ ಕಿಲಾರನ ಒಯ್ಯುವಂತ ಸಂದರ್ಭದಲ್ಲಿ ತುಕ್ಕಪ್ಪರಾಯಿಗೆ ಎಚ್ಚರಿಕೆಯಿತು. ಹೌದು, ಅವಾಗ ತುಕ್ಕಪ್ಪರ ಎದ್ದು ನೋಡ್ತಾನೆ ಎಲ್ಲಾ ಕಡೆ 700 ಬೇಡ ಸು ತಗ್ಗಿದ್ರು. ಹೌದು, ಅವಾಗ ಏನು ವಿಚಾರ ಮಾಡಲಿಲ್ಲ ಅವ ತುಕ್ಕಪ್ಪರಾಯ. ಹಾ, ವಿಚಾರ ಮಾಡಲಿಲ್ಲ. ಹೆಗಲೇ ಇರ್ತಿರ್ತಕ್ಕಂತ ಬಿಲ್ಲು ಬಾಣನ್ನ ಹಿಡಿದು ಹಿಡಿದ ಒಂದೊಂದು ಬಾಣ ಹುಡ್ಲಿಕ್ಕೆ ಶುರು ಮಾಡಿದ. 360 ಬಾಣ ಬಿಟ್ಟ. ಹೌದು, 360 ಬಾಣಲ್ಲಿ 364 ಬಾಣ ಹುಸಿ ಹೋದು. ಹಾ, ಅವಾಗ ತುಕ್ಕಪ್ಪರಾಯಿ ಹೊಂಟೈತು. ಏನತ್ರ ಸೊನ್ನಾರು ಶಬ್ದ? ಹೌದಾ? ಏನೋ ನಿನ್ನ ನೆತ್ತಿನ ಶಕ್ತಿ ತಪ್ಪಿದಕ್ಕಾಗಿ. ಹೌದಾ? ಇಟ್ಟೆಲ್ಲ ಬಾಣ ಹುಸಿ ಹೋಗ್ಯಪ್ಪ. ಇನ್ನು ನಾಳೆಗೆ ನನಗೆ ಜಾಡಿಗೆ ಬಟ್ಟ ಬಂದಿತ್ತು, ಕೊಲಗೆ ಕುಂದ ಬಂದಿತ್ತು. ಬಂದಿತ್ತು, ಇದು ಕೊನೆಯ ಚಕ್ರ ಬಾಯಿ. ಈ ಬಾಣ ನನಗೆ ಯಾವನು ಮುಟ್ಟಬಾರ ತಿಳ್ಕೊಂಡು ತನ್ನ ಬಾಣ ತಾನೇ ಹೆಬ್ಬೆಟ್ಟಿನಲ್ಲಿ ಇಟ್ಟುಕೊಂಡು ತನ್ನ ಬಾಣ ತಾನೇ ಹೊಡ್ಕೊಂಡು ಯಾರು ತುಕ್ಕಪ್ಪರಾಯ. ಹೌದ, ತುಕ್ಕಪ್ಪರಾಯ ಬಾಣ ಹೊಡ್ಕೊಂಡು ಮುಂದೆ ಶಿವನ ಸೊರಗದಗೋಳಿ. ಹೌದಾ? ಉಮಲನ ಹಟ್ಟಿಗೆ ಬಂದ ಕಿಸಂದ್ರೆ ಕಾಲಕ್ಕೆ ಅಂದ್ರೆ ಡೈರಿ ಹಿಡಿತು. ಹೌದು, ಸ್ವಾಮರಾಯಗೌಡ ಎದ್ದು ಕೂತ. ಹೌದು, ಕನಬಾಯಿ ನೋಡುದು, ಕನಬಾಯಿ ನೋಡುದು. ಹೌದು, ಅವಾಗ ಸ್ವಾಮರಾಯಗೌಡಿಗೆ ಎಬ್ಬಿಸಿದ್ಲು. ಸ್ವಾಮರಾಯಗೌಡ ತಿಳ್ಕೊಂಡ ಇದರಲ್ಲಿ ಏನೋ ತಪ್ಪರ ಎಂದು ತಿಳ್ಕೊಂಡು ತನ್ನ ಜರಿಯನ್ನು ಬಿಚ್ಚಿ ಹಿಂಡದ ಅಲ್ಲಿ ಮೋಹತ್ತ ರಗತು ಬಿತ್ತು. ಹೌದು, ಹೌದಪ್ಪ, ನನಗೆ ಮೋಸ ಐತೆ ತಿಳ್ಕೊಂಡು ಜಾತ ಜ್ಯೋತಿ ಜಕ್ಕಪ್ಪ ಮಾಡಪ್ಪ ಕರ್ಕೊಂಡು ಹೌದ ಸಂಗಮನಾಥಗ ಮುರಿಗೆ ಬಂದು ಅಣ್ಣನ ಹೆಗಲ ಮೇಲೆ ತಂದು ಮುಂಡ ಇಲ್ಲಿ ಉಮ್ಮರ್ಜಿ ಗ್ರಾಮದಲ್ಲಿ ವಿಜ್ಞಾನ ಮಾಡಿದ್ರು. ಈ ಕತ್ತಿ ಉಳಿಲಿ. ಇದರೊಳಗೆ ಪ್ರಶ್ನೆ ಏನ್ ಕೇಳ್ಯಾರ? ಏನ್ ಕೇಳ್ಸ? ಆ ದುಃಖದ ಬಂದಾಳ ದುಃಖದ ಕೊಡಲು ಯಾಕೆ ತುಕ್ಕಪ್ಪರಾಯ ಓದಲಿಲ್ಲ? ಹೌದು, ಹೌದು, ಹೌದಿಲ್ಲ. ಇದು ಒಂದೇ ಕೇಳಾರ್ನವ್ರು. ಹೌದಪ್ಪ, ಇಲ್ಲಿ ಏನ ತಾತ್ಪರ್ಯ ಆಗಿತ್ತ ಕೇಳಿದ. ಏನ್ರಿಪ್ಪ, ಏನ ತುಕ್ಕಪ್ಪರಾಯ 700 ಕಿಲಾರ್ ಹೊಡ್ಕೊಂಡು ಬಗಲಿಗೆ ಆ ಬೆಲ್ಲುಗಳು ಹಾಕೊಂಡು ಹೋಗ್ಯಾನ ಕರೆ. ಆ ಸುಖದ ಕೊಳ್ಳಲ್ಲ ದುಃಖದ ಕೊಳ್ಳಲ್ಲ ಸ್ವಾಮರಾಯಗೌಡನು ಬಲಿದ್ದು ಅಲ್ಲಿ. ಹೌದು, ಹೌದು, ಸಾಂಡಿ ಮಾಸವ ತಿಳ್ಕೊಂಡು ಸ್ವಾಮರಾಯನಗೌಡನ ಬಗಲಿಗಿದ್ದು ಅವ್ ಸ್ವಾಮರಾಯಗೌಡನ ಹತ್ತಿರ ಮನೆಯೊಳಗೌಡವ ತಿಳ್ಕೊಂಡು ಆ ದುಃಖದ ಕೊಳಲ್ ಆ ಸಂಗಮನಾಥನ ಮರಿಯೊಳಗೆ ಉಳಿದಿಲ್ಲ. ಹೌದು, ಹೌದು, ಇದು ನೀ ಕೇಳುವಂತ ಪ್ರಶ್ನೆ. ನೀ ಹೆಂಗತ್ತಿ ಹಂಗ ರೆಡಿ ನಾನು. ಹೌದು, ನಿನಗೆ ಬರೀ ಕೌಶಿಟ್ಟಿ ನಾನು. ಹೌದು, ನೀ ಹಿಂಗ್ ಬಂದ್ರು ರೆಡಿನಿ. ಹಾ, ಹಿಂಗ್ ಬಂದ್ರು ಅದಕ್ಕೆ ನಾ ರೆಡಿನಿ, ರೆಡಿನಿ. ಇದು ಸ್ವಾಮರಾಯಗೌಡನ ಬಲ್ಲಿ ಮನೆಯೊಳಗೆ ಉಳಿದಿದ್ದು ಅದರ ಸಲುವಾಗಿ ತುಕ್ಕಪ್ಪರಾಯಿಗೆ ಅದು ಅವಕಾಶ ಆಗಲಿಲ್ಲ. ಮುಂದೆ 365 ಬಾಣಗಳು ಕೊನೆ ಬಾಣ ತನ್ನ ಬಾಣ ತಾನೇ ಹುಡ್ಕೊಂಡು ಅಲ್ಲಿ ಬೇಯ ಬಿಟ್ಟನ್ನು ನೀ ಕೇಳಿರ್ತಕ್ಕಂತ ಹಾಲು ಮತ ವಿಷಯ ಒತ್ತು ಹಿಂಗೈತಿ. ಹೌದು, ಹೌದು, ಅದಕ್ಕ ನನ್ನೋರ ಪ್ರಶ್ನೆಗಳೇನದಾವಲ್ಲ. ಹಾ, ನಾನು ರಥದ್ದು ಕೇಳಿಲ್ಲ, ಅಮಾವಾಸ್ಯದ ಇಂತ ದಿಕ್ಕಿ ಹೋಗಿ ರಥ ಉಳಿಸಿದ್ದು ಕೇಳಿಲ್ಲ ನಾನು. ಹೌದು, ಹೌದಾ? ಯಾವ ವೃತ್ತಿಯನ್ನ ಮಾಡಿದ್ದೇನು ಅಂತ ನಾನು ಕೇಳಿನಿ. ಹೌದು, ಮುಂದಿನ ಸಂದಿನೊಳಗ ಬಂದು ನೇರವಾಗಿ ಬಂದು ವಿಷಯ ಅಂದ್ರ. ಹೌದು, ನಿನಗೆ ನಾ ಹಿಂಗೆ ಹೇಳುತ್ತನ್ನೋದಿಲ್ಲ. ಹೌದು, ನಾ ಹೆಂಗ್ ಕೇಳಿ ಅದರ ತಕ್ಕಂಗೆ ನೀವು ಉತ್ತರ ಕೊಟ್ಟೆ ಅಂತಂದ್ರ ನಂದ ತಕರಾರ ನಾ ಮಾಡುದಿಲ್ಲ. ಹೌದು, ಹೌದು, ಹೌದಿಲ್ಲ. ಹಾ, ಇನ್ನೊಂದು ಸಂದ ಪಾಳಿ ಬರ್ತದ. ಹೌದು, ಅದಕ್ಕಿರ್ಲಿ ಇನ್ನೇನು ಬಹಳ ಮಾತಾಡೋದ ಅವಶ್ಯಕತೆ ಇಲ್ಲ. ಹೌದು, ಇನ್ನ ಅವ್ರ ಹೇಳ್ಯಾರದು. ಹಾ, ಏನ್ ಹೇಳ್ಯಾರ? ಏನ್ರಿಪ್ಪ ಅದರದಿಲ್ದೆ ಶ್ರೀರಾಮಚಂದ್ರದಿಂದ ಆ ಬೋಧನದಿಂದ ಹನುಮಂತ ರಾವಣ ಹೊಡೆದಂತೆ ಏನ್ ಹೇಳಿದ ನೋಡು. ಹಾ, ಇದು ರಾವಣಗ ಇವನೇ ಹೊಡೆದಂತೇಳಿ ನೀ ಹ್ಯಾಂಗ ಸಿದ್ಧ ಮಾಡ್ತಿ? ಮುಂದಿನ ಸಂಜೆನೊಳಗೆ ಬಂದ ರಾವಣಗ ಇವ ಹನುಮಂತೆ ಹೊಡೆದಂತೇಳಿ ಇವತ್ತು ಪ್ರೂಫ್ ಮಾಡಿ ಮಂಗಳಾರತಿ ನೀ ಮಾಡ್ಬೇಕು. ಹೌದಾ? ಇಲ್ಲ ತಂದ್ರ ನಾ ಅಂದ ಮಾತು ನನ್ನ ಕಡೆ ಜೋರ್ ಹೇಗಾಗತ್ತೆ ಅನ್ಬೇಕು. ಮುಂದೆ ಮಂಗಳಾರತಿ ನಾನು ಕೂಡ ಮಾಡೋಣ. ಯಾಕ್ರೆ ಹೌದಾ?
ಇದು ತಿಳಿದು ನೋಡಿದ್ರೆ ಬಹಳ ಮಜಿ ಅದ. ಹೌದು, ನಾ ಇಲ್ಲಿ ಈ ಮಾತು ಮಾತಾಡೋದಿಲ್ಲ. ಹೌದು, ಅದಕ್ಕಿರ್ಲಿ ನಾಲ್ಕು.